ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನರ ತೀರ್ಪನ್ನು ಗೌರವಿಸ್ತಾ ಏನು ಸುಮಾರು 3 ತಿಂಗಳಿಗೂ ಹೆಚ್ಚು ಕಾಲ ಒಂದು ಚುನಾವಣಾ ಪ್ರಚಾರದಲ್ಲಿ ನನ್ನೊಟ್ಟಿಗೆ ತೊಡಗಿಕೊಂಡಿದ್ದಂತ ನಮ್ಮ ಪಕ್ಷದ ಎಲ್ಲ ಮುಖಂಡರು ಕಾರ್ಯಕರ್ತ ಬಂಧುಗಳು ಮತ್ತು ಹಿತೈಷಿಗಳಿಗೆ ನನ್ನ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಚ್ಛೆಪಡುತ್ತೇನೆ ಅದೇ ರೀತಿ ಏನು ಮತದಾನ ಮಾಡಿದರೆ ನನಗೆ ಮತ ಕೊಟ್ಟು ಸಹಕರಿಸತಕ್ಕಂತ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನನಗೆ ಸಹಕಾರ ನೀಡಿದಂತ ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳನ್ನು ತಿಳಿಸುತ್ತೇನೆ ಇವತ್ತು ತಮಗೆಲ್ಲ ಗೊತ್ತಿದ್ದಂತೆ ಚುನಾವಣೆಯಲ್ಲಿ ನನಗೆ ಯಾಕೆ ಹಿನ್ನಡೆ ಆಯಿತು ಅನ್ನೋದು ತಮಗೆ ಗೊತ್ತಿದೆ ನಾನಾ ರೀತಿಯ ಊಹಾಪೋಹಗಳಿಗೆ ಎಡೆ ಮಾಡಿಕೊಟ್ಟಿದೆ ಈ ಚುನಾವಣೆ ಅದೇನೇ ಊಹಾಪೋಹ ಇರಲಿ ನಾನಂತೂ ನನ್ನ ಆತ್ಮಸಾಕ್ಷಿಗೆ ಅನುಗುಣವಾಗಿ ನಡ್ಕೊಂಡಿದ್ದೇನೆ ಹೊರತು ಯಾರ ಪರವಾಗಲಿ ಯಾರ ವಿರುದ್ಧವಾಗಲಿ ನಾನು ಕಾರ್ಯಾಚರಣೆಯನ್ನು ಮಾಡಿಲ್ಲ ಯಾವ ಷಡ್ಯಂತ್ರವನ್ನು ರೂಪಿಸಲಿಲ್ಲ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ತಮಗೆಲ್ಲ ಗೊತ್ತೇ ಇದೆ ಕುಮಾರಣ್ಣವರು ಕೂಡ ಹೇಳಿದರು ಗೌರಿಬಿದನೂರು ಚಿಕ್ಕಬಳ್ಳಾಪುರ ಮತ್ತು ಅನೇಕ ಕ್ಷೇತ್ರಗಳಿಗೆ ನಾನು ಸಂಪನ್ಮೂಲ ಒದಗಿಸಲಿಕ್ಕೆ ಸಾಧ್ಯ ಆಗಲಿಲ್ಲ ಮತ್ತು ಕನಿಷ್ಠ ಸಂಪನ್ಮೂಲ ಇದ್ದಿದ್ದರೆ ಚುನಾವಣಾ ಫಲಿತಾಂಶ ಬೇರೆ ಆಗ್ತಿತ್ತು ಚುನಾವಣಾ ಹಿಂದಿನ ದಿನ ರಾತ್ರಿ 2 ಗಂಟೆವರೆಗೂ ಆಶ್ವಾಸನೆಗಳು ಬರ್ತಾ ಇತ್ತು ನಾವು ನಮ್ಮ ಕಾರ್ಯಕರ್ತರಿಗೆ ಬೂತ್ ಏಜೆಂಟ್ರಿಗೆ ಬೆಳಗ್ಗೆ ಬೂತ್ ಹತ್ರ ಇರಿ ಸಂಪನ್ಮೂಲ ತಲುಪಿಸ್ತೀವಿ ಅಂತಕ್ಕಂಥ ಆದೇಶ ಕೊಟ್ಟಿದ್ದೆ ಆದರೆ ಕೊನೆ ಗಳಿಗೆಯಲ್ಲಿ ಸಂಪನ್ಮೂಲದ ಕೊರತೆಯಿಂದಾಗಿ ನಮ್ಮ ಏಜೆಂಟ್ರು ಹೊರಗೆ ಬರಲಿಕ್ಕೆ ಕೂಡ ಆಗದೇ ಇರತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಯಿತು ಆ ಒಂದು ಬೇಸರದಲ್ಲಿ ನಮ್ಮ ಬೂತ್ ಮಟ್ಟದ ಕಾರ್ಯಕರ್ತರು ಅವಾಗ ಹೊರಗಡೆ ಬರಲಿಲ್ಲ ಮತದಾರ ತನ್ನದೇ ಆದ ತೀರ್ಪನ್ನು ತೆಗೆದುಕೊಂಡಿರ್ತಾರೆ ಯಾವ ರೀತಿ ನಾನು 69 ದಿನಗಳ ಕಾಲ ಈ ಭ್ರಷ್ಟ BJP ಸರ್ಕಾರದ ವಿರುದ್ಧ ಒಂದು ಆಂದೋಲನವನ್ನು ಸೃಷ್ಟಿ ಮಾಡಿದ್ದೆ ಒಂದು ಜಾಗೃತಿಯನ್ನು ಮೂಡಿಸಿದ್ದೆ ಯಾವುದೇ ಕಾರಣಕ್ಕೂ BJPಗೆ ಓಟ್ ಹಾಕಬಾರ್ದು ಜಾತ್ಯಾತೀತ ಜನತಾ ದಳಕ್ಕೆ ಓಟ್ ಹಾಕಬೇಕು ಅಂತಕ್ಕಂಥ ಮನಸ್ಥಿತಿ ನಿರ್ಮಾಣ ಆಗಿತ್ತು ಯಾವಾಗ ಜಾತ್ಯಾತೀತ ಜನತಾ ದಳ ಕಾರ್ಯಕರ್ತರು ಮುಖಂಡರು ಹೊರಗಡೆ ಬರಲಿಲ್ಲ ಆ ಸಂದರ್ಭದಲ್ಲಿ ಮತದಾರರು ಮತ್ತೊಂದು ಜಾತ್ಯಾತೀತ ಪಕ್ಷವನ್ನು ಆರಿಸಿಕೊಂಡಿರ್ತಕ್ಕಂಥದ್ದು ಅತಿಶಯೋಕ್ತಿ ಇಲ್ಲ ಇದರದ್ದು ಯಾರದೇ ಪ್ರೇರೇಪಣೆಯಾಗಲಿ ಪ್ರಚೋದನೆಯಾಗಲಿ ಹುನ್ನಾರಾಗಲಿ ಇಲ್ಲ ಅದರಿಂದ ದಯಮಾಡಿ ತಾವೆಲ್ಲ ಈ ಊಹಾಪೋಹಗಳಿಗೆ ಎಡೆಗೊಡಬಾರ್ದು ಮತ್ತೊಂದು ಸುದ್ದಿ ಈ ಮಧ್ಯೆ ಭಾಳ ದೊಡ್ಡ ಮಟ್ಟದಲ್ಲಿ ಹರಿದಾಡ್ತಾ ಇರ್ತಕ್ಕಂಥದ್ದು ಬಚ್ಚೇಗೌಡರು ಕಾಂಗ್ರೆಸ್ ಸೇರ್ತಾರೆ ಅಂತಕ್ಕಂಥ ಅದಕ್ಕೂ ಕೂಡ ಒಂದು ಫುಲ್ ಸ್ಟಾಪ್ ನೀಡಬೇಕು ಅಂತ ಈ ಪತ್ರಿಕಾಗೋಷ್ಠಿ ಕರೆದಿದ್ದೀನಿ ಇವತ್ತು ನಾನು ಯಾವುದೇ ತೀರ್ಮಾನವನ್ನು ತೆಗೆದುಕೊಂಡಿಲ್ಲ ಇನ್ನೂ ಜಾತ್ಯಾತ ಜನತಾದಲ್ಲಿ ನಾನಿದ್ದೇನೆ ಇನ್ನೂ ನಮ್ಮ ಪಕ್ಷದ ಮುಖಂಡರು ಕೂಡ ಆತ್ಮಾವಲೋಕನ ಸಭೆಯನ್ನು ಮಾಡಿಲ್ಲ ಕರೀತಾರೆ ನಾನೂ ಕೂಡ ನನ್ನ ಕ್ಷೇತ್ರದಲ್ಲಿ ನಮ್ಮ ಪಕ್ಷದ ಮುಖಂಡರು ಕಾರ್ಯಕರ್ತರು ಹಿತೈಷಿಗಳನ್ನು ಒಂದು ದೊಡ್ಡ ಮಟ್ಟದ ಸಭೆಯನ್ನು ಕರೆದು ಆ ಒಂದು ಆತ್ಮಾವಲೋಕನ ಮಾಡಿಕೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತಿದ್ದರು ಅದು ಚೌಟ್ರಿಯಲ್ಲಿ ಅದನ್ನು ಹತ್ತಿರದಲ್ಲೇ ಕರೀತೀವಿ ಅದರಿಂದ ಈ ಸೋಲು ಗೆಲುವು ಈ ಪ್ರಜಾಪ್ರಭುತ್ವದಲ್ಲಿ ಸಾಮಾನ್ಯ ಮತ ಎಷ್ಟು ಬಂತು ಅನ್ನೋದಕ್ಕಿಂತ ನಾವು ಯಾವ ರೀತಿ ನಡ್ಕೊಂಡಿದ್ದೇವೆ ಯಾವ ರೀತಿ ನಮ್ಮ ಇದನ್ನು ಜನಕ್ಕೆ ತಲುಪಿಸಿದ್ದೇವೆ ಅಂತ ಒಂದೇ ಒಂದು ಕಾರಣದಿಂದ ಈ ಸಾರಿ ನಮಗೆ ಹಿನ್ನಡೆ ಆಯಿತು ನಾವೇನಾದರೂ ಬೇರೆ ಪಕ್ಷದಂತೆ ಇವಾಗ ನಾನು ಸುಧಾಕರ್ ಅವರು ಹೇಳಿದ್ರು ಪಿಳ್ಳಪ್ಪನವ್ರ ಆತ್ಮ ಕೂಡ ಅವ್ರನ್ನ ಕ್ಷಮಿಸಲ್ಲಂತ ಪಿಳ್ಳಪ್ಪನವ್ರ ಆತ್ಮಕ್ಕೆ ಅಗೌರವ ತರ್ತಕ್ಕಂಥ ಕೆಲಸ ಯಾವತ್ತೂ ನಾನು ಮಾಡಿಲ್ಲ ಮಾಡೋದೂ ಇಲ್ಲ ಇವತ್ತು ಅವರದೇ ನಡವಳಿಕೆಯಿಂದ ಅವರ ಪಕ್ಷದ ಸಿದ್ಧಾಂತಗಳು ಮತ್ತು ಸರ್ಕಾರದ ವೈಫಲ್ಯಗಳಿಂದ ಮತ್ತು ಇವರು ಕಾರ್ಯಕರ್ತರನ್ನು ನಡೆಸ್ಕೊಳ್ತಿರ್ತಕ್ಕಂಥ ರೀತಿ ಸಾರ್ವಜನಿಕರಿಗೆ ಸ್ಪಂದಿಸ್ತಾ ಇರ್ತಕ್ಕಂಥ ರೀತಿ ನನಗೆ ಯಾರೂ ಎದುರಾಳಿನೇ ಇರ್ತಕ್ಕಂಥ ಅಹಂಭಾವದಿಂದ ಮರೀತಾ ಇರ್ತಕ್ಕಂಥದ್ದಕ್ಕೆ ಇವತ್ತು ಮತದಾರ ಪಾಠ ಕಲಿಸಿದ್ದಾರೆ ಕಳೆದ ಚುನಾವಣೆಗಿಂತ ಈ ಬಾರಿ ಸುಮಾರು 10,000 ಮತಗಳು ಕಡಿಮೆ ಬಂದೆ ಅದಕ್ಕೆ ಯಾರು ಹೊಣೆ ಬೆಚ್ಚೇಗೌಡರ ಮತಗಳು ಟ್ರಾನ್ಸ್ಫರ್ ಆಯ್ತಂದರೆ ಎಲ್ಲಾದರೂ ಒಂದು ದಾಖಲೆ ಇರಬೇಕು ಏನಾದರೂ ಒಂದು ಮೆಸೇಜ್ ಪಾಸ್ ಆಗಬೇಕಾದ್ರೆ ಸೋಷಿಯಲ್ ಮೀಡಿಯಾ ಮುಖಾಂತರನೇ ಹೋಗ್ಬೇಕು ಈಗಿನ ಕಾಲದಲ್ಲಿ ಅಥವಾ ಯಾರ ಮುಖಾಂತರ ಅದನ್ನು ಪ್ರೂವ್ ಮಾಡಿ ಬೆಚ್ಚೇಗೌಡರು ನನಗೆ ಮತ ಹಾಕೋದು ಬೇಡ ನೀವು ಬೇರೆ ಪಕ್ಷಕ್ಕೆ ಹಾಕಿ ಅಂತಕ್ಕ ಹೇಳಿದ್ದಾರೆ ಅಂತದ್ದಾಗಲಿ ಹಾಕ್ಸಿರೋ ಅಂತಕ್ಕಂಥದ್ದಾಗಲಿ ಪ್ರೂವ್ ಮಾಡಿದ್ರೆ ನಾನು ರಾಜಕೀಯ ನಿವೃತ್ತಿಯನ್ನು ಘೋಷಿಸ್ತೇನೆ ಇವತ್ತು ತಮ್ಮ ವೈಫಲ್ಯಗಳನ್ನು ಮುಚ್ಚಿಕೊಳ್ಳೋದಕ್ಕೋಸ್ಕರ ತಾವೇನು ಹಣದ ಹೊಳೆ ಯಾವ ರೀತಿ ಹರಿಸಿದ್ರಿ 3-4 ಸಾವಿರ ಮತಕ್ಕೆ ಕೊಟ್ಟಿದ್ದೀರಿ ಅದೇನು ಇವತ್ತು ಯಾರಿಗೂ ಗೊತ್ತಿಲ್ಲದೆ ಇಲ್ಲ ಇಡೀ ಕ್ಷೇತ್ರಕ್ಕೆ ಗೊತ್ತಿದೆ ನಿಮ್ಮ ಸೋಲನ್ನು ಇಡೀ ಕರ್ನಾಟಕ ಜನತೆ ಸಂಭ್ರಮಿಸಿರ್ತಕ್ಕಂಥದ್ದು ನಾನು ನೋಡಿದ್ದೆ ಅಷ್ಟು ಹಣ ಖರ್ಚು ಮಾಡಿ ಸ್ವಂತ ಸ್ವಗ್ರಾಮದಲ್ಲಿ ತಾವು ಹಿನ್ನಡೆಯನ್ನು ಅನುಭವಿಸಿದೆ ಅಲ್ಲಿ ಬಚ್ಚೇಗೌಡ ಪಾರ್ಟಿನೇ ಇರಲಿಲ್ಲ ಜಾತ್ಯಾತ ಜನತಾದಳ ಅಲ್ಲಿ ಬೂತ್ ಏಜೆಂಟ್ ಕೂಡ ಇರಲಿಲ್ಲ ಆ ಮಟ್ಟದಲ್ಲಿ ಇತ್ತು ಆ ನಿಮಗೆ ಹೆದರಿ ಆ ರೀತಿ ಇತ್ತು ಆ ಹೆದರಿಕೆಯಿಂದ ಹೊರಗಡೆ ಬರದೇ ಇರತಕ್ಕಂಥ ಮತದಾರ ನಿಮ್ಮ ಗ್ರಾಮದ ಮತಗಳಲ್ಲಿ ಎಷ್ಟು ಮತಗಳ ಹಿನ್ನಡೆ ಅನುಭವಿಸಿದ್ದೀರಿ ಅದನ್ನು ಆತ್ಮಾವಲೋಕನ ಮಾಡಿಕೊಳ್ಳಿ ಅದು ಬಿಟ್ಟು
ಇನ್ನೊಬ್ಬರ ಮೇಲೆ ಗೂಬೆ ಕೊರ್ತಕ್ಕಂಥ ಪ್ರಯತ್ನ ಮಾಡಬಾರ್ದು. ಏನಿವತ್ತು ಜ ಮತದಾರ ತೀರ್ಪು ಕೊಟ್ಟಿದ್ದೇನೆ ಅದನ್ನು ಗೌರವಿಸಿ ಮುಂದಿನ ದಿನಗಳಲ್ಲಿ ತಪ್ಪನ್ನು ತಿದ್ದುಕೊಂಡ್ರೆ ನಿಮಗೆ ನಿಜವಾಗಲೂ ಒಳ್ಳೆಯ ಭವಿಷ್ಯ ಇದೆ. ಅದು ಬಿಟ್ಟು ನಿಮ್ಮ ತಪ್ಪನ್ನು ಅರಿಯದೆ ಬೇರೆಯವರ ಮೇಲೆ ಗೂಬೆ ಕೊಡ್ತಕ್ಕಂಥ ಕೆಲಸವನ್ನು ದಯವಿಟ್ಟು ಮಾಡಬೇಡಿ. ನನ್ನ ಸುಧಾಕರ್ ಅವರು ಈ ಸೋಲಿಗೆ ಯಾರೂ ಕಾರಣರಲ್ಲ, ಅವರೇ ನೇರ ಕಾರಣರು. ಮತ್ತು ಅವರ ಆಡಳಿತ ವಿರೋಧಿಯಲ್ಲೇ ಅವ್ರು ನಡ್ಕೊಂಡಂಥ ರೀತಿ ಅವರು ಜನಕ್ಕೆ ಸ್ಪಂದಿಸದೇ ಇದ್ದಿದ್ದು ಇವೆಲ್ಲ ಒಟ್ಟಾರೆಯಾಗಿ ಅವರಿಗೆ ವೈಫಲ್ಯವನ್ನು ತಂದುಕೊಟ್ಟಿದೆ. ನಾನೇನಾದರೂ ನನಗೆ ಹಣಕಾಸಿನ ನೆರವು ಬಂದು ಸರಿಯಾಗಿ ಚುನಾವಣೆ ನಡೆಸುತ್ತಿದ್ದರೆ 50-55 ಸಾವಿರ ದಾಟ್ತಿರಲಿಲ್ಲ ಮನೆ ಸುಧಾಕರ್ ಅವರು. ನಮ್ಮ ಮತಗಳು ಕೂಡ ಅವ್ರಿಗೆ ಹೋಗಿದೆ, ಬರೀ ಕಾಂಗ್ರೆಸ್ಗೆ ಹೋಗಿಲ್ಲ. ಯಾವಾಗ ನಮ್ಮ ವೈಫಲ್ಯ ಆಯಿತು ಅದರಿಂದ ಈ ರೀತಿ ಹಿನ್ನಡೆಯಾಗಿದೆ. ಇದಕ್ಕೆ ನಾವ್ಯಾರೋ ಕಾರಣರಲ್ಲ, ನಮ್ಮ ಹೈಕಮಾಂಡ್ ಕಾರಣ. ನಾನು ಈ ಚುನಾವಣೆಯನ್ನು ಸ್ಪರ್ಧೆ ಮಾಡಬೇಕು ಅಂತ ಹೋಗಿದ್ದೇನೋ ಅಲ್ಲ, ಸ್ಪರ್ಧಿಸತಕ್ಕಂಥ ಇಚ್ಛೆನೂ ಇರಲಿಲ್ಲ. ಸನ್ಮಾನ್ಯ ಕುಮಾರಸ್ವಾಮಿಯನ್ನು ನನ್ನ ಕರೆದು ನೀವು ಸ್ಪರ್ಧೆ ಮಾಡಿ ಎಲ್ಲ ಸಂಪನ್ಮೂಲವನ್ನು ನಾನು ಕೊಡ್ತೇನೆ, ನಿಮಗೆ ಒಳ್ಳೆ ಇದಿದೆ, ಸರ್ವೆ ಮಾಡಿಸಿದ್ರೆ ನೀವು ಗೆಲ್ತಕ್ಕಂಥ ಅವಕಾಶ ಇದೆ ಅಂತ ಹೇಳಿದ್ರು. ಆ ಅವಕಾಶ ಕೂಡ ಬಂದಿತ್ತು. ಯಾವತ್ತೂ ಮಾಡದೇ ಇರತಕ್ಕಂಥ ರೀತಿ ಪ್ರಚಾರವನ್ನು ಮಾಡಿದ್ವಿ. ನಮ್ಮ ಕಾರ್ಯಕರ್ತರು ನಮ್ಮ ಮುಖಂಡರು ಕೂಡ ಮನೆ ಮನೆಗೆ ತೆರಳಿ ಪ್ರಚಾರವನ್ನು ಮಾಡಿದರು, ಮನೆ ಮನೆಗೆ ಕರಪತ್ರವನ್ನು ಹಂಚಿದ್ರು. ಬಿ ಜೆ ಪಿ ಸರ್ಕಾರದ ವೈಫಲ್ಯಗಳು, ಕುಮಾರಣ್ಣ ಮುಂದಿನ ಕಾರ್ಯಕ್ರಮಗಳ ಬಗ್ಗೆ ತಿಳುವಳಿಕೆ ಮೂಡಿಸಿ ಈ ಬಾರಿ JDSನ್ನು ಬೆಂಬಲಿಸಬೇಕು, ವಿಜಯವನ್ನು ಗೆಲ್ಲಿಸಬೇಕು ಅಂತಕ್ಕಂಥ ವಾತಾವರಣ ಕೇವಲ ಒಂದು ದಿನದಲ್ಲಿ ತಿರುವು ಮರುವಾಯಿತು. ಅದಕ್ಕೆ ಯಾರೂ ಹೊಣೆಗಾರರಲ್ಲ, ನಾನು ಯಾರನ್ನ ದೃಷ್ಟಿಗೆ ಹೋಗೋದಿಲ್ಲ. ಇದೇ ರೀತಿ ಪ್ರೀತಿ ವಿಶ್ವಾಸ ಕ್ಷೇತ್ರ ಜನತೆ ನನ್ನ ಮೇಲೆ ಸದಾ ಇಟ್ಟಿರಲಿ. ನಾನು ನಿಮ್ಮ ಸೇವೆಗೆ ಸದಾ ಇರ್ತೇನೆ. ಇವತ್ತು ಸೋಲು ಇರ್ಬೋದು, ಆದರೆ ಸತ್ತಿಲ್ಲ. ಮುಂದಿನ ದಿನಕ್ಕೆ ಪಕ್ಷವನ್ನು ಸಂಘಟಿಸತಕ್ಕಂಥ ಕೆಲಸ ನಮ್ಮ ಎಲ್ಲ ಕಾರ್ಯಕರ್ತರ ಮುಖಂಡರ ಅಭಿಪ್ರಾಯ ಅಂತ ಹೇಳಬೇಕು, ನಾವು ಮಾಡ್ತೇವೆ. ಅದರಿಂದ ಯಾವುದೇ ಊಹಾಪೋಹಕ್ಕೆ ನಮ್ಮ ಪಕ್ಷದ ಕಾರ್ಯಕರ್ತರಾಗಲಿ ಚಿಕ್ಕಬಳ್ಳಾಪುರ ಜನತೆಯಾಗಲಿ ಕಿವುಗೊಳ್ಬಾರ್ದು. ಯಾಕೋ ಏನೋ ಗೊತ್ತಿಲ್ಲ, ಭಾಳಷ್ಟು ಸುದ್ದಿಗಳು ಹರಿದಾಡ್ತವೆ, ಸುಳ್ಳು ಸುದ್ದಿಗಳೇ ಭಾಳ ಬೇಗ ರೆಕ್ಕೆ ಪುಕ್ಕ ಬರುತ್ತೆ. ಅದರಿಂದ ಮನೆ ಪತ್ರಕರ್ತರನ್ನು ಪತ್ರಿಕೆಯಲ್ಲಿ ಪ್ರಕಟಿಸಿ ಬೆಚ್ಚೇಗೌಡರು ಯಾವುದೇ ಕಾರಣಕ್ಕೂ ಇನ್ನು ಯಾವುದೇ ಪಕ್ಷದಿಂದ ಸೇರ್ತಕ್ಕಂಥ ತೀರ್ಮಾನ ತೆಗೆದುಕೊಂಡಿಲ್ಲ. ಪಕ್ಷದ ಮುಖಂಡರು ಕಾರ್ಯಕರ್ತರ ಸಭೆಯನ್ನು ಶೀಘ್ರದಲ್ಲಿ ಕರೆದು ಆತ್ಮಾವಲೋಕನ ಮಾಡಿಕೊಳ್ತಕ್ಕಂಥ ಕೆಲಸವನ್ನು ಮಾಡಿ ಮುಂದಿನ ದಿನಗಳಲ್ಲಿ ಸ್ಥಳೀಯ ಸಂಸ್ಥೆ ಚುನಾವಣೆಗೆ ಯಾವ ರೀತಿ ಸಜ್ಜಾಗಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾರೆ ಅಂತಕ್ಕಂಥ ಒಂದು ಸಂದೇಶವನ್ನು ರವಾನೆ ಮಾಡಬೇಕಂತೇಳಿ